गुलबर्गा डिस्ट्रिक्ट में लगातार चोरी की वारदात में इजाफों को देख एसपी अदूरू श्रीनिवासुलू जी के डायरेक्शन पर डिस्ट्रिक्ट के मुख्तलिफ पुलिस स्टेशन में एक्टिवली काम कर कुल 69 केसेस में चोरों को गिरफ्तार कर रिकवरी की गई है। इस मौके पर एसपी अदूरू श्रीनिवासुलू ने मीडिया से बात कर कहा, टोटल 69 केसेस में हुई रिकवरी में कुछ दिन पहले 29 केसेस में लोगों को उनका सामान वापस लौटाया गया था और आज कुल 40 केसेस में रिकवरी हुए सामान को लोगों के हैंडओवर किया गया है। एसपी अदूरू श्रीनिवासुलू ने कहा, इनके डायरेक्शन पर पूरे डिस्ट्रिक्ट में पुलिस टीम लोगों की सुरक्षा के लिए काम कर रही है और जो कोई यहां लूटमार या गुंडागर्दी करता है तो उनके खिलाफ एक्शन लिया जाएगा। इस मौके पर रिकवरी हुए सामान में 3,25,000 रुपया कैश, 388 ग्राम सोने के गहने, 315 ग्राम चांदी के गहने, 88 मोटरसाइकिल, 15 मोबाइल फोन, 2 पानी की मोटर, 1 बोलेरो पिकअप, 1 ऑटो रिक्शा और 1 वेट मशीन है जिसको पूरी इन्वेस्टिगेशन के बाद सही लोगों तक लौटाया गया है। मजीद इस मामले में एसपी अदूरू श्रीनिवासुलू ने क्या कहा, जानने के लिए आप इस वीडियो को एंड तक जरूर देखें। ಎಲ್ಲರಿಗೂ ನಮಸ್ಕಾರ. ಈ ದಿನ ನಾವು ಕಲಬುರಗಿ ಜಿಲ್ಲೆಯಲ್ಲಿ ಈ ವರ್ಷ ಯಾವುದು ಕಳ್ಳತನ ಪ್ರಕರಣಗಳಲ್ಲಿ ಯಾವುದು ನಾವು ಪತ್ತೆ ಹಚ್ಚಿರುವ ಪ್ರಾಪರ್ಟಿ ಏನಿದೆಯೋ ಅದು ಮತ್ತೆ ವಾಪಸ್ ವಾರಸುದಾರರಿಗೆ ನಾವು ಹಿಂದಿರುಗಿಸ್ತಾ ಇದ್ದೀವಿ. ಆ ಕಾರ್ಯಕ್ರಮವನ್ನು ನಾವು ಈ ದಿನ ಹಮ್ಮಿಕೊಂಡಿದ್ದೇವೆ. ಯಾಕಂದರೆ ಈ ಸಾಕಷ್ಟು ಕಳ್ಳತನಗಳಲ್ಲಿ ನಮ್ಮ ಪೊಲೀಸ್ ಅಧಿಕಾರಿಗಳು ಸಿಬ್ಬಂದಿ ಸಾಕಷ್ಟು ಎಫರ್ಟ್ಸ್ ಮಾಡಿ ಆರೋಪಿನ ಪತ್ತೆ ಹಚ್ಚಿ ಈ ಪ್ರಾಪರ್ಟಿನ ರಿಕವರಿ ಮಾಡಿದ್ದೀವಿ. ಅದು ಎಲ್ಲರಿಗೂ ಒಂದು ಅವ್ರಿಗೆ ರೆಕಗ್ನೈಸ್ ತರುವ ರೀತಿಯಲ್ಲಿ ನಾವು ಇದು ಕಾರ್ಯಕ್ರಮ ಹಮ್ಮಿಕೋಬೇಕು ಅಂತ ಇದನ್ನು ಹಮ್ಮಿಕೊಂಡಿದ್ದೇವೆ. ಇದರಲ್ಲಿ ತಾವು ಡೇಟಾ ನೋಡಿದರೆ ಟೋಟಲ್ 69 ಕೇಸಸ್ಸಲ್ಲಿ ನಾವು ಆರೋಪಿತರನ್ನು ಪತ್ತೆ ಹಚ್ಚಿ ಏನು ಪ್ರಾಪರ್ಟಿದೋ ರಿಕವರಿ ಮಾಡಿದ್ದೀವಿ. ಅದರಲ್ಲಿ 29 ಪ್ರಕರಣಗಳಲ್ಲಿ ಈಗಾಗಲೇ ನಾವು ವಾರಸುದಾರರಿಗೆ ರಿಟರ್ನ್ ಮಾಡಿದ್ದೀವಿ. ಈ ದಿನ 40 ಪ್ರಕರಣಗಳಲ್ಲಿ ಮಾತ್ರ ವಾರಸುದಾರಕ್ಕೆ ರಿಟರ್ನ್ ಮಾಡ್ತಾ ಇದ್ದೀವಿ. ಅದರಲ್ಲಿ ತಾವು ಡೇಟಾ ನೋಡಿದರೆ ಟೋಟಲ್ 1,23,441 ರುಪೀಸ್ ಕ್ಯಾಶ್ ಮತ್ತು 239 ಗ್ರಾಮ್ಸ್ ಗೋಲ್ಡ್, 85 ಗ್ರಾಮ್ಸ್ ಬೆಳ್ಳಿ, 58 ದ್ವಿಚಕ್ರ ವಾಹನಗಳು ಮತ್ತು 15 ಮೊಬೈಲ್ ಫೋನ್ಸ್ ಇವಾಗ ಕೊಡ್ತಾ ಇದ್ದಾರೆ ಅವರು. ಓಕೆ. ಮೋಟಾರ್ ಪಂಪ್ ಸೆಟ್ 2, ಬೊಲೆರೋ ಪಿಕಪ್ ವಾಹನ 1, ಆಟೋ ರಿಕ್ಷಾ 1, ತೂಕದ ಮೆಷಿನ್ 1. ಈಗಾಗಲೇ ನಾವು 29 ಪ್ರಕರಣಗಳಲ್ಲಿ ರಿಟರ್ನ್ ಕೊಟ್ಟಿದ್ವಿ. ಇದರಲ್ಲಿ 2,01,600 ರುಪೀಸ್, 149 ಗ್ರಾಮ್ಸ್ ಗೋಲ್ಡ್, 230 ಗ್ರಾಮ್ಸ್ ಬೆಳ್ಳಿ, 30 ದ್ವಿಚಕ್ರ ವಾಹನಗಳನ್ನು. ಒಟ್ಟಾರೆ ಟೋಟಲ್ ನೋಡಿದರೆ ಈ 69 ಕೇಸಸ್ಸಲ್ಲಿ ನಾವು 3,25,041 ರುಪೀಸ್ ರಿಟರ್ನ್ ಮಾಡ್ತಾ ಇದ್ದೀವಿ. 388 ಗ್ರಾಮ್ಸ್ ಗೋಲ್ಡ್, 315 ಗ್ರಾಮ್ಸ್ ಬೆಳ್ಳಿ, 88 ದ್ವಿಚಕ್ರ ವಾಹನಗಳು, 15 ಮೊಬೈಲ್ ಫೋನ್ಸು, 22 ಮೋಟಾರ್ ಪಂಪ್ ಸೆಟ್ಟು, 1 ಪಿಕಪ್ ಬೊಲೆರೋ, 1 ಆಟೋ ರಿಕ್ಷಾ, 1 ತೂಕದ ಮೆಷಿನು ಒಟ್ಟಾರೆ ಈ ವರ್ಷದಲ್ಲಿ ನಾವು ರಿಟರ್ನ್ ಮಾಡಿದ್ವಿ. ಇದು ಬಿಟ್ಟು ಈಗಾಗಲೇ ರೀಸೆಂಟ್ ಕಳೆದ ಒಂದು ತಿಂಗಳು ಮತ್ತು 2 ತಿಂಗಳಲ್ಲಿ ಇನ್ನೂ ಸಾಕಷ್ಟು 2 ವೀಲರ್ಸು ರಿಕವರಿ ಮಾಡಿದ್ವಿ, ಗೋಲ್ಡು ರಿಕವರಿ ಮಾಡಿದ್ವಿ. ಕೆಲವೊಂದು ಕ್ಯಾಟಿಲ್ ತೆಫ್ಟು 7-8 ಕೇಸಸ್ ಕ್ಯಾಟಿಲ್ ತೆಫ್ಟು, 11 ಹೆಚ್ ಬಿ ಟಿ ಅಫೆಂಡರ್ಸ್ನು ಹಿಡಿದು ಅದರೆಲ್ಲ ರಿಕವರಿ ಮಾಡಿದ್ವಿ. ಅದೇನೆಂದರೆ ಕೋರ್ಟಲ್ಲಿ ಇದೆ, ಅದು ನಾವು ಮತ್ತೆ ಕೋರ್ಟಲ್ಲಿ ಹಾಕ್ಕೊಂಡು ರಿಲೀಸ್ ಮಾಡ್ಕೋಬೇಕಾಗುತ್ತೆ. ಅದು ರಿಲೀಸ್ ಮಾಡ್ಕೊಂಡಿದ್ಮೇಲೆ ಅದು ಮತ್ತೆ ವಾರಸುದಾರಿಕೆ ಹಿಂದಿರಿಸ್ಕೋಬೇಕಾಗುತ್ತೆ. ಟೋಟಲ್ ನಮ್ಮದೆಲ್ಲ ಈ ಏನು ಈ ಪ್ರಾಪರ್ಟಿ ಅಫೆನ್ಸ್ ಪತ್ತೆ ಮಾಡುವ ಕಾರ್ಯಾಚರಣೆ ಏನು ಅದು ಯಶಸ್ವಿಯಾಗಿ ನಡೀತಾ ಇದೆ. ಅದರ ಬಿಟ್ಟು ನಾವು ಈಗಾಗಲೇ ಪ್ರಿವೆಂಟಿವ್ ಮೆಜರ್ಸು ಸಾಕಷ್ಟು ಮಾಡ್ತಾ ಇದ್ವಿ. ಕೆಲವೊಂದು ರಿಕವರಿನೂ ಅದೇ ರೀತಿಯಲ್ಲಿ ಆಗಿದೆ ನಮಗೆ. ಸೊ ಅದರಿಂದ ನಮ್ಮ ಕಲಬುರಗಿ ಜಿಲ್ಲೆ ಎಲ್ಲ ಅಧಿಕಾರಿಗಳಿಗೆ ಮತ್ತು ಈ ಸಿಬ್ಬಂದಿಗಳಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ದ್ವಿಚಕ್ರ ವಾಹನಗಳು 2 ವೀಲರ್ 58 ಟೂ ವೀಲರ್ಸ್ ರಿಟರ್ನ್ ಮಾಡ್ತಾ ಇದ್ವಿ. 15 ಮೊಬೈಲ್ ಫೋನ್ಸ್ ರಿಟರ್ನ್ ಮಾಡ್ತಾ ಇದ್ವಿ. 2 ಮೋಟರ್ ಪಂಪ್ ಸೆಟ್ ರಿಟರ್ನ್ ಮಾಡ್ತಾ ಇದ್ವಿ. 1 ಬೊಲೆರೋ ಪಿಕಪ್ ವಾಹನ ರಿಟರ್ನ್ ಮಾಡ್ತಾ ಇದ್ವಿ. 1 ಆಟೋ ರಿಕ್ಷಾ, 1 ತೂಕದ ಮಿಷನ್ ರಿಟರ್ನ್ ಮಾಡ್ತಾ ಇದ್ವಿ. ಇದು ಈ ದಿನ ರಿಟರ್ನ್ ಮಾಡ್ತಾ ಇದ್ವಿ. ಯಾಕಂದ್ರೆ 40 ಕೇಸಸ್ ರಿಟರ್ನ್ ಮಾಡೋದು ಜಾಸ್ತಿ ಆಗುತ್ತೆ ಅಂತ ಎಲ್ಲ ಒಟ್ಟಿಗೆ ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಇಲ್ಲಿ ಮಾಡಬೇಕು ಅಂತ ನಾವು ಡಿಸಿಷನ್ ತಗೊಂಡು ಇವತ್ತು ರಿಟರ್ನ್ ಮಾಡ್ತಾ ಇದ್ದೀವಿ. ಹಾಂ, ರಿಟರ್ನ್ ಇದೆ. ಬಟ್ ಏನಂದರೆ ಇನ್ನೂ ಅರೌಂಡ್ 20+ ಕೇಸಸ್ದು ಇನ್ನೂ ಕೋರ್ಟಿಂದ ರಿಲೀಸ್ ಮಾಡಿಕೊಂಡು ರಿಟರ್ನ್ ಮಾಡೋದಿದೆ. ಈಗ ಲಾಸ್ಟು 2-3 ತಿಂಗಳಲ್ಲಿ ಏನು ಕೇಸಸ್ ಆಗಿದ್ವಿ, ಏನು ರಿಕವರಿ ಮಾಡಿದೀವೋ ಅದು ನಾವು ಮುಂದಿನ ದಿನಗಳಲ್ಲಿ ಕೋರ್ಟಿಂದ ರಿಲೀಸ್ ಮಾಡಿಕೊಂಡು ರಿಕವರಿ ಮಾಡಬೇಕಾಗುತ್ತೆ. ನಿನ್ನೆ ದಿನವೂ ನಾವು ಸೇಡಮ್ ಪೊಲೀಸ್ ಠಾಣೆಯಲ್ಲಿ 49 ವೆಹಿಕಲ್ಸು, ಏನು ಸ್ಟೋಲನ್ 2 ವೀಲರ್ಸ್ ಏನಿದೆ ಅದು ರಿಕವರಿ ಮಾಡಿದ್ವಿ, ಕೋರ್ಟಿಗೆ ಹಾಕಿದ್ವಿ. ಅದು ಇನ್ನೂ 1 ಮಂತಲ್ಲಿ ಮತ್ತೆ ಅದು ಯಾರ್ಯಾರದು ವಾಹನ ಕಳೆದೋಗಿದೆ ಅವ್ರ ಮಾಹಿತಿ ಕಲೆಕ್ಟ್ ಮಾಡಿಕೊಂಡು
ಕೋರ್ಟ್ ಪರ್ಮಿಷನ್ ತಗೊಂಡು ಮತ್ತೆ ಅವರಿಗೆ ರಿಲೀಸ್ ಮಾಡಬೇಕಾಗುತ್ತೆ. ಇದೇ ತರಹ ನಾವು ಅಫಜಲ್ಪುರದಲ್ಲಿನೂ ಈ ಹಿಂದೆ ರೀಸೆಂಟ್ ಆಗಿ ಟೂ ವೀಲರ್ಸು ಇದು ಮಾಡಿದ್ರು. ಸೇಡಂ ಠಾಣೆಯಲ್ಲಿನೂ ರೀಸೆಂಟ್ ಆಗಿ ನಿನ್ನೆ ಬಿಟ್ಟು ಈ ಇದರಿಂದ ಲಾಸ್ಟ್ 1 ಮಂತಲ್ಲಿ ಇನ್ನೊಂದು ಕೇಸಲ್ಲಿನೂ ಟೂ ವೀಲರ್ಸು ರಿಕವರಿ ಮಾಡಿದರು. ಅದೇ ಥರ ಕ್ಯಾಟಲ್ ಥೆಫ್ಟ್ ರಿಲೇಟೆಡ್ ಶಹಾಬಾದ್ ಅವರು ಮಾಡಿದರು. 11 DHBT ಅದನ್ನು ಡಿಟೆಕ್ಟ್ ಮಾಡಿದರು. ಇದೆಲ್ಲ ಸಾಕಷ್ಟು ಕೇಸಸ್ ಇದೆ. ಅದನ್ನು ನಾವು ಕೋರ್ಟ್ ಪರ್ಮಿಷನ್ ತಗೊಂಡು ನಾವು ವಾರಸ್ದಾರ್ ಹಿಂದಿರಿಸಬೇಕಾಗುತ್ತೆ. ಮುಂದಿನ ದಿನಗಳಲ್ಲಿ ಮತ್ತೆ ಅವ್ರಿಗೆ ರಿಟರ್ನ್ ಮಾಡಬೇಕಾದ್ರೆ 3 ಮಂತ್ 4 ಮಂತ್ಸ್ ಆದರೆ ಮತ್ತೊಮ್ಮೆ ಇದೇ ಥರ ಒಂದು ಕಾರ್ಯಕ್ರಮ ಹಮ್ಮಿಕೊಂಡು ರಿಟರ್ನ್ ಮಾಡ್ತೀವಿ. ಆದರೆ ಇದು ಮೇನ್ ಉದ್ದೇಶ ಮಾಡಲಿಕ್ಕೆ ಕಾರಣ ಏನಂದರೆ ಎಲ್ಲ ಠಾಣೆಗಳಲ್ಲೆಲ್ಲ ರಿಟರ್ನ್ ಮಾಡ್ತಾ ಇದ್ದಾರೆ, ಬಟ್ ಏನಂದರೆ ಅದು ಯಾರೂ ಗಮನಕ್ಕೂ ಬರ್ತಾ ಇಲ್ಲ. ಸೊ ಇಂಥ ಕಾರ್ಯಕ್ರಮ ಹಮ್ಮಿಕೊಂಡು ಸಾರ್ವಜನಿಕರು ತಮ್ಮ ಮಾಧ್ಯಮ ಮುಖಾಂತರ ಸಮಕ್ರಮದಲ್ಲಿ ನಾವು ರಿಟರ್ನ್ ಮಾಡಿದರೆ ಅವ್ರಿಗೂ ಒಂದು ಪೊಲೀಸ್ ಮೇಲೆ ಭರವಸೆ ಹೆಚ್ಚಿಗೆ ಆಗುತ್ತಂದ ಒಂದು ಕಾರಣದಿಂದ ನಾವು ಈ ಕೇಸಸ್ ಎಲ್ಲ ಇವತ್ತು ಈ ಕಾರ್ಯಕ್ರಮ ಮುಖಾಂತರ ನಾವು ಅವ್ರಿಗೆ ರಿಟರ್ನ್ ಮಾಡ್ತಾ ಇದ್ದೀವಿ. ಯಾಕಂದರೆ ಕಲಬುರಗಿ ಜಿಲ್ಲೆಯಲ್ಲಿ ಇತ್ತೀಚಿನ ತಿಂಗಳಲ್ಲಿ ಸಾಕಷ್ಟು ಕೇಸಸ್ ಎಲ್ಲ ಡಿಟೆಕ್ಟ್ ಮಾಡಿದ್ವಿ. ಏನು DHBT ಕೇಸಸ್ ಏನಾಗಿದೆ ಅದೆಲ್ಲ ಡಿಟೆಕ್ಟ್ ಮಾಡಿದ್ವಿ. ಕ್ಯಾಟಲ್ ಥೆಫ್ಟ್ಸ್ ಎಲ್ಲ ಡಿಟೆಕ್ಟ್ ಮಾಡಿದ್ವಿ. ಟೂ ವೀಲರ್ದು ಆಲ್ಮೋಸ್ಟ್ ಎಲ್ಲ ಡಿಟೆಕ್ಟ್ ಮಾಡಿದ್ವಿ. ಕೆಲವೊಂದು ಮಿನಿಮಮ್ ಮಾತ್ರ ಪೆಂಡಿಂಗ್ ಇದೆ. ಇದೆಲ್ಲ ಸಾಕಷ್ಟು ಪ್ರೋಗ್ರೆಸ್ಸು ನಡೀತಾ ಇದೆ. ಇವನು ಕ್ರೈಮ್ ಸ್ಟಾಫ್ ಅಧಿಕಾರಿಗಳು ಎಲ್ಲ ಸಾಕಷ್ಟು ಎಫರ್ಟ್ಸ್ ಮಾಡಿ ಕೆಲಸ ಮಾಡ್ತಾ ಇದ್ದಾರೆ. ಮತ್ತು ನಾವು ಯಾರು ಅವರವ್ರ ವಸ್ತುವನ್ನು ಕಳೆದುಕೊಂಡಿದ್ದರೋ ಅವರಿಗೆ ರಿಟರ್ನ್ ಮಾಡಿ ಅವ್ರಿಗೆ ಪೊಲೀಸ್ ಅವರ ಮೇಲೆ ನಂಬಿಕೆಯನ್ನು ಹೆಚ್ಚಿಗೆ ಮಾಡ್ತಾ ಇದ್ದಾರೆ. ಇದು ಒಂದು ಪ್ರಶಂಸನೀಯ ಒಂದು ವಿಷಯ. ಯಾಕಂದರೆ ಒಬ್ಬನ ಆರೋಪಿನ ಹಿಡ್ಕೋಬೇಕು ಅಂದರೆ ನಾವು ಎಷ್ಟೋ ದಿನಗಳ ಶ್ರಮ ಆಗುತ್ತೆ. ಇವಾಗ ನಾರ್ಮಲ್ ಆಗಿ ನಮಗೂ ಇದು ಏನು ಅಸಾಲ್ಟ್ ಕೇಸಸ್ಸು ಒಡೆದಾಡ್ಕೊಂಡಿರೋ ಕೇಸಸ್ಸಲ್ಲಿ ತಕ್ಷಣ ಒಂದೇ ದಿನ ನಮಗೆ ಆರೋಪಿ ಸಿಗ್ತಾರೆ, ಬಟ್ ಕಳ್ಳತನದಲ್ಲಿ ಆರೋಪಿ ಸಿಗೋದಿಲ್ಲ. ಯಾಕಂದರೆ ಅವರು ಮಹಾರಾಷ್ಟ್ರದಿಂದ ಬರ್ತಾರೋ, ತೆಲಂಗಾಣದಿಂದ ಬರ್ತಾರೋ, ಕೆಲವೊಂದು ಟೈಮ್ ಮಧ್ಯಪ್ರದೇಶ, ಹರಿಯಾಣ, ರಾಜಸ್ಥಾನದಿಂದ ಬರ್ತಾರೋ, ಇಲ್ಲಿಗೆ ಬಂದು ಟ್ರೈನ್ ಮುಖಾಂತರ ಬಂದು ಇಲ್ಲಿ ಕಳ್ಳತನ ಮಾಡ್ಕೊಂಡು ವಾಪಸ್ ಹೋಗ್ತಾರೋ, ಹಂಗೆ ಕೆಲವು ರಸ್ತೆ ಆನ್ ದ ವೇ ಅಲ್ಲಿ ಕಳ್ಳತನ ಮಾಡ್ಕೊಂಡು ಹೋಗ್ತಾರೋ, ಅವ್ರನ್ನ ಪತ್ತೆ ಹಚ್ಚಬೇಕು ಅಂದರೆ ನಾವು ಸಾಕಷ್ಟು ಮಾಹಿತಿ ಕಲೆಕ್ಟ್ ಮಾಡಿ, ಎಷ್ಟೋ ಮಾಹಿತಿ ಕಲೆಕ್ಟ್ ಮಾಡಿ, ಅವ್ರದ್ದು ಡೀಟೇಲ್ಸ್ ಕಲೆಕ್ಟ್ ಮಾಡಿ, ಮತ್ತು ಅಷ್ಟೊಂದು ದೂರ ಟ್ರಾವೆಲ್ ಮಾಡಿ ಅಲ್ಲೊಂದು 2 ದಿನಗಳು ಉಳ್ಕೋಬೇಕಾಗುತ್ತೆ ಅವರು. ಮತ್ತು ಉಳ್ಕೊಂಡು ಅವ್ರನ್ನ ಕರ್ಕೊಂಡು ಬಂದು ಅವ್ರ ಕಡೆ ರಿಕವರಿ ಮಾಡಿಸಿ, ಈ ರಿಕವರಿಯಲ್ಲಿನೂ ಸಾಕಷ್ಟು ರಿಸ್ಕ್ಗಳಿರುತ್ತೆ. ಅವ್ರಿಗೇನಾದರೂ ಆಗಿದರೆ ಮತ್ತು ಸಮಸ್ಯೆಗಳಾಗ್ತವೆ, ಚೆನ್ನಾಗಿ ನೋಡ್ಕೋಬೇಕಾಗುತ್ತೆ. ಸೊ ಇಷ್ಟೆಲ್ಲ ರಿಸ್ಕ್ ಇಟ್ಟು ನಮ್ಮ ಅಧಿಕಾರಿಗಳು ಸಿಬ್ಬಂದಿ ಪ್ರಾಪರ್ಟಿನ ರಿಕವರಿ ಮಾಡಿ ವಾರಸ್ದಾರಿಗೆ ಕೊಡ್ತಾ ಇದ್ದಾರೆ. ಕೆಲವೊಂದು ಇನ್ನೂ ಕೆಲವು ಕೇಸಸ್ಸಲ್ಲಿ ನಮ್ಮ ರಿಕವರಿ ಮಾಡಲಿಕ್ಕೆ ಆಗ್ತಾ ಇಲ್ಲ. ಯಾಕಂದರೆ ನಾವು ಎಷ್ಟೇ ಎಫರ್ಟ್ಸ್ ಹಾಕಿದರೂ ಕ್ಲೂ ಸಿಗ್ತಾ ಇಲ್ಲ. ಬಟ್ ಆದರೂ ನಾವು ಅಂಥ ಕೇಸಸ್ನೂ ನಾವು ನೆಗ್ಲೆಕ್ಟು ಮಾಡ್ತಾ ಇಲ್ಲ. ಅದನ್ನು ಅಂತೆ ಗಂಭೀರವಾಗಿ ಪರಿಗಣಿಸಿ ಅದರಲ್ಲಿನೂ ನಾವು ಆರೋಪಿ ಪತ್ತೆ ಹಚ್ಚಲಿಕ್ಕೆ ಸಾಕಷ್ಟು ಎಫರ್ಟ್ಸ್ ಮಾಡ್ತಾ ಇದ್ವಿ. ಎಷ್ಟೇ ಬಂದೋಬಸ್ತುಗಳಿದ್ದರೂ, ಎಷ್ಟೇ ನಮಗೆ ಬೇರೆ ಬೇರೆ ಡ್ಯೂಟೀಸ್ ಇದ್ರೂ, ನಾವು ಕಳ್ಳತನ ಪ್ರಕರಣಗಳನ್ನು ಯಾವುದೇ ಕಾರಣಕ್ಕೂ ನಾವು ನೆಗ್ಲೆಕ್ಟ್ ಮಾಡಲಾರದೆ ಎಫರ್ಟ್ಸ್ ಎಲ್ಲ ಮಾಡಿ ನಾವು ಪತ್ತೆ ಹಚ್ತಾ ಇದ್ದೀವಿ.